ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ನಮ್ಮ ದೇಶದಲ್ಲಿ ಅಚ್ಚರಿಯ ಘಟನೆಗಳು ಆಗಾಗ ನಡೆಯುತ್ತಿರುತ್ತವೆ. ಇದೀಗ ಅಂತಹದ್ದೇ ಅಚ್ಚರಿ ಪಡುವಂತಹ ಘಟನೆ ಬೆಳಕಿಗೆ ಬಂದಿದೆ. ಇದನ್ನ ನೋಡಿದ್ರೆ ಆ ಯುವತಿಗೆ ಮಾನಸಿಕ ರೋಗ ಇದೆಯಾ ಅಥವಾ ಬೇರೆ ಏನಾದರೂ ಸಮಸ್ಯೆಯಿಂದ ಬಳಲ್ತಾ ಇದ್ದಾಳ ಅಥವಾ ಜನರಲ್ಲಿ ಮೂಢನಂಬಿಕೆ ಇದೆಯಾ, ಯಾವುದು ಕೂಡ ಉತ್ತರ ಸ್ಪಷ್ಟವಾಗ್ತಾ ಇಲ್ಲ. ಬನ್ನಿ ಹಾಗಾದ್ರೆ ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಏನ್ ಘಟನೆ ನಡೆದಿದೆ ನೋಡೋಣ. 3 ತಿಂಗಳ ಹಿಂದೆ ನಾಪತ್ತೆಯಾಗಿದ್ದವಳು ಕಾಡಿನಲ್ಲಿ ಪತ್ತೆ. ಗುಹೆಯೊಳಗೆ ಇದ್ದವಳು ಹಾವಿನಂತೆ ಬದಲಾದಳು. ನೆಲದ ಮೇಲೆ ತೆವಳುತ್ತಾ ಹಾವಿನಂತೆ ವರ್ತಿಸುತ್ತಿರುವ ಮಹಿಳೆ. ಭೂಮಿ ಮೇಲೆ ಎಷ್ಟೆಲ್ಲ ವಿಚಿತ್ರ ಘಟನೆಗಳು ನಡೆಯುತ್ತವೆ ಅಂದ್ರೆ ನೀವು ಕೆಲವೊಂದನ್ನ ನಂಬಲು ಸಾಧ್ಯವಾಗುವುದಿಲ್ಲ. ಕೆಲವೊಂದು ಘಟನೆಗಳು ಮಾತ್ರ ಎಂಥವರಲ್ಲೂ ಕೂಡ ಆಶ್ಚರ್ಯ ಮೂಡಿಸುತ್ತವೆ. ಹೀಗೆ ಅಲ್ಲೊಂದು ಇಲ್ಲೊಂದು ಘಟನೆಗಳು ನಡೀತಾನೆ ಇರುತ್ತೆ. ಈಗ ಅಂತಹದ್ದೇ ಒಂದು ಘಟನೆ ಆಶ್ಚರ್ಯ ಪಡುವ ರೀತಿಯಲ್ಲಿ ಮಾತ್ರವಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಇದು ವೈರಲ್ ಕೂಡ ಆಗಿದೆ. 3 ತಿಂಗಳ ಹಿಂದೆಯಷ್ಟೇ ನಾಪತ್ತೆಯಾಗಿದ್ದ ಮಹಿಳೆಯೊಬ್ಬರು ಕಾಡಿನೊಳಗೆ ಪತ್ತೆಯಾಗಿರುವ ಅಚ್ಚರಿಯ ಘಟನೆ ನಡೆದಿದೆ. ನಾಪತ್ತೆಯಾಗಿ 3 ತಿಂಗಳ ಬಳಿಕ ಕಾಡಿನ ಗುಹೆಯೊಂದರಲ್ಲಿ ಮಹಿಳೆ ಪತ್ತೆಯಾಗಿದ್ದು ಅಚ್ಚರಿಗೆ ಕಾರಣವಾಗಿದೆ. ಇದಿಷ್ಟೇ ಅಲ್ಲ, ಆಕೆ ಹಾವಿನಂತೆ ಬದಲಾಗಿರೋದು ಕೂಡ ಮತ್ತಷ್ಟು ಅಚ್ಚರಿಯ ಜೊತೆಗೆ ಕುತೂಹಲಕ್ಕೂ ಕಾರಣವಾಗಿದೆ. 3 ತಿಂಗಳಿನಿಂದ ಮಹಿಳೆಗಾಗಿ ಮನೆಯವರು ಮತ್ತು ಊರಿನವರು ಹುಡುಕಾಡ್ತಾ ಇದ್ರು. ಆದ್ರೆ ಆಕೆ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಪತ್ತೆಯಾಗಿದ್ದು ಹಾವಿನಂತೆ ನಾಲಿಗೆ ಹೊರಗೆ ಹಾಕಿ ತೆವಳುತ್ತಾ ಇರೋದು ಕಂಡು ಬಂದಿದೆ. ಆಕೆಯನ್ನ ಕಂಡಂತಹ ಮನೆಯವರು ಹಾಗೂ ಊರಿನವರು ನಿಜಕ್ಕೂ ಶಾಕ್ ಆಗಿದ್ದಾರೆ. ಜಾರ್ಖಂಡ್ನ ಕರಿವಾಡಿ ಗ್ರಾಮದಲ್ಲಿರುವ ರಾಣಿದೇಹ್ ಗುಪ್ತಾ ಗುಹೆಯಲ್ಲಿ ಮಹಿಳೆ ಪತ್ತೆಯಾಗಿದ್ದಾಳೆ. ಆಕೆಗಾಗಿ ತಿಂಗಳುಗಳಿಂದ ಹುಡುಕಾಟ ನಡೆದಿತ್ತು. ಆದ್ರೆ ಮನೆಯವರಿಗೆ ಕಾಡಿನಲ್ಲಿ ಮಹಿಳೆ ಇರುವ ಕುರಿತು ವಿಚಾರ ತಿಳಿದು ಬಂದಿದೆ. ನೋಡೋದಿಕ್ಕೆ ಅಂತ ಬಂದಾಗ ಆಕೆ ಗುಹೆಯಲ್ಲಿ ಹಾವಿನಂತೆ ಮಲಗಿ ನಾಲಿಗೆ ಹೊರಹಾಕ್ತಾ ತೆವಳ್ತಾ ಇರೋದು ಗೊತ್ತಾಗಿತ್ತು. ಇನ್ನು ಈ ಬಗ್ಗೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ವಿಡಿಯೋ ನೋಡಿದ ಮಂದಿ ಅಚ್ಚರಿಗೊಂಡಿರುವ ಜೊತೆಗೆ ಶಾಕ್ಗೆ ಒಳಗಾಗಿದ್ದಾರೆ. ಅಲ್ಲದೆ ಆಕೆ ಗುಹೆಯೊಳಗೆ ಸೇರಿಕೊಂಡಿದ್ದು ಹೇಗೆ ಎಂಬ ಪ್ರಶ್ನೆಗಳು ಸಹ ಇದೀಗ ಮೂಡಿದೆ. ಜೊತೆಗೆ ಆಕೆಯ ನಿಜ ಕಥೆ ಬೇರೆಯದ್ದೇ ಇದೆ. 3 ತಿಂಗಳುಗಳ ಕಾಲ ಗುಹೆಯೊಳಗೂ ಇರಲು ಸಾಧ್ಯವಾಗಿದ್ದು ಹೇಗೆ ಎಂಬುದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಆದರೆ ಮಹಿಳೆಯ ವರ್ತನೆ ಕೊಂಡು ಜನರು ಈಕೆ ಮಾನಸಿಕ ಸ್ಥಿಮತೆ ಕಳೆದುಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆಕೆಯ ನಿಖರ ಮಾಹಿತಿ ಏನು, ಯಾವಾಗ ನಾಪತ್ತೆಯಾಗಿದ್ದು, ಕಾರಣ ಏನು ಅನ್ನೋದು ಯಾವುದು ಕೂಡ ಗೊತ್ತಾಗಿಲ್ಲ. ಇದೀಗ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ವಿಡಿಯೋ ನೋಡ್ತಾ ಇದ್ರೆ ಇದರ ಹಿಂದಿರುವ ಒಂದೊಂದೇ ಕಥೆಯನ್ನ ಜನರು ತೆರೆದಿಡ್ತಾ ಇದ್ದಾರೆ. ಇನ್ನು ಈ ನಡವಳಿಕೆಯ ಆಧಾರವಾಗಿರುವ ವೈದ್ಯಕೀಯ ಅಥವಾ ಮಾನಸಿಕ ಸ್ಥಿತಿಯಿಂದ ಉಂಟಾಗಿರಬಹುದು. ಆದಾಗ್ಯೂ ನಿಖರವಾದ ವಿವರಗಳು ಇನ್ನು ಕೂಡ ತಿಳಿದು ಬಂದಿಲ್ಲ. ಯಾರೋ ಗುಹೆಯಲ್ಲಿರೋದು ನಿಜವಾಗಿಯೂ ಹಾವಿನಂತೆ ನಟಿಸ್ತಾರಾ ಅಂತ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ಅಗತ್ಯವಿರುವಂತಹ ವೈದ್ಯಕೀಯ ಪರೀಕ್ಷೆಗೆ ಆಕೆ ಒಳಗಾದ್ರೆ ನಿಜ ಏನು ಅನ್ನೋದು ಗೊತ್ತಾಗುತ್ತೆ. ಮಾನಸಿಕ ಆರೋಗ್ಯ ತುಂಬಾನೇ ಮುಖ್ಯ. ಆಕೆಗೆ ಸ್ವಲ್ಪ ಬೆಂಬಲ ಬೇಕಾಗಬಹುದು ಎಂದು ಕಾಣಿಸುತ್ತೆ. ಇನ್ನು ಬಳಕೆದಾರರೊಬ್ಬರು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಬರೆದುಕೊಂಡಿದ್ರು. ಕೆಲವರು ಇದರ ಸತ್ಯಾಸತ್ಯತೆಯ ಬಗ್ಗೆ ಸಂದೇಹವನ್ನ ವ್ಯಕ್ತಪಡಿಸ್ತಾ ಇದ್ರು. ಇಡೀ ಘಟನೆಯು ಕೇವಲ ಒಂದು ದಬ್ಬಾಳಿಕೆಯಾಗಿರಬಹುದು, ಆಕೆಯ ಶೈಲಿ ಈ ರೀತಿ ನಟಿಸುವಂತೆ ಹೇಳಿರಬಹುದು ಅಂತಲೂ ಕೂಡ ಒಂದಷ್ಟು ಜನ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಡ ಹುಡುಗಿ 3 ತಿಂಗಳ ಕಾಲ ಕಣ್ಮರೆಯಾಗಲು ಕಾರಣವೇನು ಅಂತ ಯಾರು ಕೂಡ ಊಹಿಸೋಕೆ ಸಾಧ್ಯವಾಗ್ತಾ ಇಲ್ಲ. ಕೇವಲ ಗುಹೆಯೊಂದರಲ್ಲಿ ಕಂಡು ಬರ್ತಾ ಇದೆ. ನಂತರ ಹಾವಿನಂತೆ ವರ್ತಿಸ್ತಾ ಹೊರಗಡೆ ಬರೋದು, ಇದು ನಕಲಿ ಕಥೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೀಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ಆದ ನಂತರ ಮತ್ತಷ್ಟು ಸುದ್ದಿಯನ್ನ ನೋಡೋಣ.